ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಯಾವುದು ಅಂತ ನೋಡೋಣ ಇಂದು ನಾವು ನಿಮಗೆ ಕೆಲವು ಆಹಾರಗಳನ್ನು ತಿನ್ನಲು ಸರಿಯಾದ ಸಮಯ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೇಳುತ್ತೇವೆ ಬನ್ನಿರಿ ಮೊದಲನೆಯದಾಗಿ ಅನ್ನ ಅಧ್ಯಯನದ ಪ್ರಕಾರ ಮಧ್ಯಾಹ್ನದ ಸಮಯ ಅನ್ನ ತಿನ್ನಲು ಉತ್ತಮ ಸಮಯ ಹಗಲಿನಲ್ಲಿ ನಮ್ಮ ಚಯಾಪಚಯವು ವೇಗವಾಗಿರುತ್ತದೆ ಮತ್ತು ನಮ್ಮ ದೇಹವು ಎಲ್ಲ ಭಾರವಾದ ಆಹಾರವನ್ನು ಜೀರ್ಣಿಸಿಕೊಳ್ಳುತ್ತದೆ ಅಲ್ಲದೆ ಮಧ್ಯಾಹ್ನದ ವೇಳೆಗೆ ದೇಹಕ್ಕೆ ಹೆಚ್ಚಿನ ಶಕ್ತಿಯು ಅಗತ್ಯವಿರುತ್ತದೆ ಅಕ್ಕಿಯಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹದ ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಅವಶ್ಯಕ ಮತ್ತೊಂದೆಡೆ ಅನ್ನವನ್ನು ರಾತ್ರಿ ತಿನ್ನಬಾರ್ದು ಏಕೆಂದರೆ ಅದು ನಿಮ್ಮ ತೂಕವನ್ನು ಹೆಚ್ಚಿಸುತ್ತದೆ ಎರಡನೆಯದಾಗಿ ಹಾಲು ರಾತ್ರಿ ಸಮಯದಲ್ಲೂ ಹಾಲು ಕುಡಿಯುವುದು ಉತ್ತಮ ಏಕೆಂದರೆ ಅದು ನಿಮಗೆ ಉಪಶಮನ ನೀಡುತ್ತದೆ ಮತ್ತು ಚೆನ್ನಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ ಹಾಲು ಜೀರ್ಣಿಸಿಕೊಳ್ಳಲು ಭಾರವಾಗಿರುತ್ತದೆ ಆದ್ದರಿಂದ ಇದನ್ನು ಬೆಳಿಗ್ಗೆ ಸೇವಿಸಬಾರದು ಮತ್ತು ಇದು ನಿಮಗೆ ಆಲಸ್ಯವನ್ನು ಉಂಟು ಮಾಡಬಹುದು ಮತ್ತು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಅಸಮಾಧಾನಗೊಳಿಸಬಹುದು ಮಂದಗತಿಯನ್ನು ಸೃಷ್ಟಿಸಬಹುದು ಆದ್ದರಿಂದ ರಾತ್ರಿ ಸಮಯದಲ್ಲಿ ಹಾಲು ಸಿವಿಸುವುದು ಒಳ್ಳೆಯದು ಮೂರನೆಯದಾಗಿ ಮೊಸರು ಆಯುರ್ವೇದದ ಪ್ರಕಾರ ಮೊಸರನ್ನು ಹಗಲಿನಲ್ಲಿ ತಿನ್ನಬೇಕು ನೀವು ಬಯಸಿದರೆ ನೀವು ಇದನ್ನು ಬೆಳಗಿನ ಉಪಹಾರಕ್ಕೆ ಕೂಡ ತಿನ್ನಬಹುದು ಆದ್ದರಿಂದ ಮೊಸರು ತನ್ನಗಾಗುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿರಿಸುತ್ತದೆ ಕೆಲವರು ಭೋಜನದಲ್ಲಿಯೂ ರೈಟ ತಿನ್ನಲು ಇಷ್ಟಪಡುತ್ತಾರೆ ಇದು ನಿಮ್ಮ ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡಬಹುದು ರಾತ್ರಿ ಸಮಯದಲ್ಲಿ ಮೊಸರನ್ನು ಸೇವಿಸಲು ಮರೆಯದಿರಿ ಇದು ನಿಮಗೆ ನೆಗಡಿ ಕೆಮ್ಮನ್ನು ನೀಡಬಹುದು ಮತ್ತು ಇದು ದೇಹದಲ್ಲಿ ಲೋಳೆ ಹೆಚ್ಚಾಗಲು ಕಾರಣವಾಗಬಹುದು ಆದ್ದರಿಂದ ರಾತ್ರಿ ಸಮಯದಲ್ಲಿ ಮೊಸರನ್ನು ಸೇವಿಸಬಾರದು ನಾಲ್ಕನೇದಾಗಿ ಆ್ಯಪಲ್ ನೀವು ಬೆಳಿಗ್ಗೆ ಒಂದು ಸೇಬು ತಿನ್ನಬೇಕು ಏಕೆಂದರೆ ಸೇಬು ಸಿಪ್ಪೆಯಲ್ಲಿ ಕಂಡುಬರುವ ಪೆಕ್ಟಿನ್ ಎಂಬ ಆಹಾರ ಫೈಬರ್ ಸಮೃದ್ಧವಾಗಿದೆ ಅಸಮರ್ಪಕ ನಿದ್ರೆ ಅಥವಾ ತಡವಾಗಿ ತಿನ್ನುವ ಅಭ್ಯಾಸದಿಂದಾಗಿ ಹೆಚ್ಚಿನ ಜನರಿಗೆ ಜೀರ್ಣಕಾರಿ ಸಮಸ್ಯೆಗಳು ಇರೋದರಿಂದ ಬೆಳಿಗ್ಗೆ ಎದ್ದ ನಂತರ ಸೇಬು ಸೇವಿಸುವುದು ಒಳ್ಳೆಯದು ಆ್ಯಪಲನ್ನು ಸಾಯಂಕಾಲ ಅಥವಾ ರಾತ್ರಿ ಸಮಯದಲ್ಲಿ ತಿನ್ನಬಾರದು ಏಕೆಂದರೆ ಇದರಲ್ಲಿ ನೈಸರ್ಗಿಕ ಆಮ್ಲವಿದೆ ಸಂಜೆ ಇದನ್ನು ತಿನ್ನೋದರಿಂದ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಉಂಟಾಗಬಹುದು ಇದಕ್ಕೆಲ್ಲ ಸೇಬುಗಳಲ್ಲಿರುವ ಪೆಕ್ಟಿನ್ ಕಾರಣವಾಗಿದೆ ಐದನೇದಾಗಿ ಬಾಳೆಹಣ್ಣು ಹೆಚ್ಚಿನ ಪೊಟ್ಯಾಸಿಯಂ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ನಮ್ಮ ಚರ್ಮದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಊಟದ ಸಮಯದಲ್ಲಿ ಅಥವಾ ಊಟದ ನಂತರ ಬಾಳೆಹಣ್ಣನ್ನು ತಿನ್ನುವುದನ್ನು ತಪ್ಪಿಸುವುದು ಉತ್ತಮ ಏಕೆಂದರೆ ಇದು ಲೋಳೆಯ ರಚನೆಗೆ ಕಾರಣವಾಗಬಹುದು ಮತ್ತು ಜೀರ್ಣಕ್ಕೆ ಕಾರಣವಾಗಬಹುದು ಬಾಳೆಹಣ್ಣು ಶಕ್ತಿಯನ್ನು ಪಡೆಯುವ ವ್ಯಾಯಾಮದ ಮೊದಲು ತಿನ್ನಬೇಕು ಆದರೆ ರಾತ್ರಿಯಲ್ಲಿ ಎಂದಿಗೂ ನೀವು ಬಾ ಬೆಳಗ್ಗೆ ಬಾಳೆಹಣ್ಣನ್ನು ಬೆಳಗಿನ ಉಪಹಾರಕ್ಕೆ ಅಥವಾ ತಾಲೀಮು ನಂತರ ಆಹಾರವಾಗಿ ಸೇವಿಸಬಾರ್ದು ಆರನೆಯದಾಗಿ ಸಕ್ಕರೆ ಆಹಾರದಲ್ಲಿ ಸಕ್ಕರೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡುವುದು ಉತ್ತಮ ಬದಲಾಗಿ ಜೇನು ಸಕ್ಕರೆ ಅಥವಾ ಬೆಲ್ಲದಂತಹ ಸಿಹಿ ತಿಂಡಿಗಳಿಗೆ ನಿಮ್ಮ ಆರೋಗ್ಯವಾಗಿ ಇಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್